Hi everyone, yesterday class we solved realization account, solvent partners capital account and cease capital account means insolvent part partners capital account, right? Today we are going to solve cash account, okay? Cash account. Recall these problems. ಈ ಪ್ರಾಬ್ಲಮನ್ನು ನೋಡ್ಕೊಡ್ರಿ. ನಿನ್ನೆ ಕ್ಲಾಸಲ್ಲಿ ನಾವೇನು ನೋಡಿದ್ವಿ, ರಿಯಲೈಸೇಷನ್ ಅಕೌಂಟ್ ಬಗ್ಗೆ ನೋಡಿದ್ವಿ, ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಇನ್ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನೋಡಿದ್ವಿ. ಹಾಗಾದರೆ ಇವತ್ತು ಕ್ಯಾಶ್ ಅಕೌಂಟ್ ಬಗ್ಗೆ ನೋಡೋಣ. ಓಕೆ, ಕ್ಯಾಶ್ ಅಕೌಂಟ್ ಫಾರ್ಮೇಟ್. ಓಕೆ, ದಿಸ್ ಈಸ್ ಯುವರ್ ಕ್ಯಾಶ್ ಅಕೌಂಟ್ ಫಾರ್ಮೇಟ್. Particular amount, debit side and credit side, cash account. Okay, first, to balance brought down. ಹಾಗಾದರೆ ಯಾವ ಅಮೌಂಟ್? ಓಲ್ಡ್ ಅಲ್ವಾ? ಸೊ ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಅಕೌಂಟ್, ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಎಷ್ಟಿದೆ ಅಂತ ನೋಡಬೇಕು. ಅದನ್ನೇನಂತ ಕರೀತಾರೆ? ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳಿಬಿಟ್ಟು ಕರೀತಾರೆ. ಹಾಗಾದರೆ ಕ್ಯಾಶ್ ಅಕೌಂಟಲ್ಲಿ ಎಷ್ಟಿದೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡೋಣ. ಗೆಟ್ ಇಯ ಕ್ಯಾಶ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ 1000 ಇದೆ. ಹಾಗಾದರೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಒನ್ ತೌಸಂಡ್. ಓಕೆ, ನೆಕ್ಸ್ಟ್ ಟು ರಿಯಲೈಸೇಷನ್ ಅಕೌಂಟ್. ಅಸೆಟ್ಸ್ ಸೋಲ್ಡ್. ಅಸೆಟ್ಸ್ ಸೋಲ್ಡ್ ಎಷ್ಟಾಗಿದೆ ರಿಯಲೈಸೇಷನ್ ಅಕೌಂಟಲ್ಲಿ ಇದೆ. ಅಸೆಟ್ಸ್ ಸೋಲ್ಡ್ ಎಷ್ಟಾಗಿದೆ ಅಂತ ನೋಡಿ ರಿಯಲೈಸೇಷನ್ ಅಕೌಂಟ್ ನೋಡಬೇಕು. ಓಕೆ, ಹಿಯರ್ ರಿಯಲೈಸೇಷನ್ ಅಕೌಂಟ್, ರೈಟ್? ಸೊ ಕ್ಯಾಶ್ ಅಕೌಂಟ್, ಬೈ ಕ್ಯಾಶ್ ಅಕೌಂಟ್ ಅಸೆಟ್ಸ್ ಸೋಲ್ಡ್ ಎಷ್ಟಿದೆ? 31,000. ಹಾಗಾದರೆ ಟು ರಿಯಲೈಸೇಷನ್ ಅಕೌಂಟ್ ಥರ್ಟಿ ಒನ್ ಥೌಸಂಡ್. ಓಕೆ, ನೆಕ್ಸ್ಟ್ ಟು ಎ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಟು ಬೀಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಈ ಅಮೌಂಟ್ ಯಾವುದು ಅಂತ ಹೇಳಿದ್ರೆ ಕ್ಯಾಶ್ ಬಾಟ್, ಲಾಸ್ ಆಗಿತ್ತಲ್ವಾ, ಆ ಕ್ಯಾಶನ್ನು ಬಾಟ್, ಕ್ಯಾಶನ್ನು ತಂದಿದ್ದಾರೆ. ಹಾಗಾದರೆ ಎಲ್ಲಿದೆ ಆ ಅಮೌಂಟ್ ಅಂತ ಹೇಳಿದರೆ ಇನ್ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಶ್ ಬಾಟ್ ಬೈ ಕ್ಯಾಶ್ ಅಕೌಂಟ್ ಇದೆ ಅಲ್ವಾ, 2000 ಆ್ಯಂಡ್ 2000. A 2000 ಆ್ಯಂಡ್ B 2000 ಇದೆ. ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ಕ್ಯಾಶ್ ಅಕೌಂಟ್ ಇದೆ, A 2000 ಆ್ಯಂಡ್ B 2000, ಸೇಮ್ ಅಮೌಂಟ್. ಓಕೆ, 2000 A ಆ್ಯಂಡ್ 2000 B, ಕ್ಯಾಶ್ ಬಾಟ್. ಓಕೆ, ಕ್ಯಾಶ್ ಬಾಟ್ A 2000 ಆ್ಯಂಡ್ B ಆಲ್ಸೋ 2000. ಓಕೆ, ಕ್ರೆಡಿಟ್ ಡೆಬಿಟ್ ಸೈಡ್ ಇನ್ ಡೆಬಿಟ್ ಸೈಡ್ ಮುಗಿದಿರುತ್ತೆ, ಇವಾಗ ಕ್ರೆಡಿಟ್ ಸೈಡ್. ಓಕೆ, ಬೈ ರಿಯಲೈಸೇಷನ್ ಅಕೌಂಟ್ ಮೀನ್ಸ್ ಕ್ರೆಡಿಟರ್ ಪೇಡ್. ಓಕೆ, ಕ್ರೆಡಿಟರ್ ಪೇಡ್ ಎಷ್ಟಿದೆ? ಇದೆಲ್ಲಿದೆ? ರಿಯಲೈಸೇಷನ್ ಅಕೌಂಟಲ್ಲಿ ಇರುತ್ತೆ. ರಿಯಲೈಸೇಷನ್ ಅಕೌಂಟ್ ಇದೆ ಅಲ್ವಾ, ರಿಯಲೈಸೇಷನ್ ಅಕೌಂಟಲ್ಲಿ ಇರುತ್ತೆ. ಕ್ರೆಡಿಟರ್ಸ್ ಪೇಡ್ ಎಷ್ಟಿದೆ ಅಮೌಂಟ್ ಅಂತ ನೋಡೋಣ. ಓಕೆ, ಸೀರಿಯಲೈಸೇಷನ್ ಅಕೌಂಟ್ ಟು ಕ್ಯಾಶ್ ಅಕೌಂಟ್, ಕ್ರೆಡಿಟರ್ಸ್ ಪೇಡ್ ಅಲ್ವಾ, ಎಷ್ಟಿದೆ? 9000. ಟು ಕ್ಯಾಶ್ ಅಕೌಂಟ್, ಕ್ರೆಡಿಟರ್ಸ್ ಪೇಡ್ ಎಷ್ಟಿದೆ ರಿಯಲೈಸೇಷನ್ ಅಕೌಂಟಲ್ಲಿ? 9000 ಇದೆ. ಸೇಮ್ ಅಮೌಂಟ್ ಎಲ್ಲಿ ಹೋಗುತ್ತೆ? ಈಗ ಕ್ಯಾಶ್ ಅಕೌಂಟ್ಗೆ ಹೋಗುತ್ತೆ. ಬೈ ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟರ್ಸ್ ಪೇಡ್ ಎಷ್ಟಿದೆ? 9000. ಓಕೆ, ನೆಕ್ಸ್ಟ್ ಬೈ ಈಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬೈ ಬೀಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಯಾವ ಅಮೌಂಟ್ ಅಂತ ಹೇಳಿದ್ರೆ
ಕ್ಯಾಪಿಟಲ್ ಅಕೌಂಟ್ ನೋಡಿದ್ರೆ ಸಿಗುತ್ತೆ. ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಕ್ಯಾಶ್ ಅಕೌಂಟ್ ಇದೆ ಅಲ್ವಾ, ಅಲ್ಲಿ ಸಿಗುತ್ತೆ. ಸೊ ಯಾವುದು ಅಂತ ನೋಡೋಣ ಈಗ. ಓಕೆ, ಲುಕ್ ಅಟ್ ಹಿಯರ್, ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎ ಬಿ ಇದೆ ಅಲ್ವಾ. ಸೊ ಕ್ಯಾಶ್ ಅಕೌಂಟ್ ಬ್ಯಾಲೆನ್ಸ್ ಇದೆ ಅಲ್ವಾ, ಟು ಕ್ಯಾಶ್ ಅಕೌಂಟ್, ಆ ಬ್ಯಾಲೆನ್ಸ್ ಇರುತ್ತಲ್ವಾ 18,000 ಆ್ಯಂಡ್ 9,000 ಇದೆ, ಸೇಮ್ ಅಮೌಂಟ್ ಕ್ಯಾಶ್ ಅಕೌಂಟ್ ಅಲ್ಲಿ ತಗೋಬೇಕು ಅಲ್ವಾ, ಬೈ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ. ಎ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ 18,000 ಆ್ಯಂಡ್ ಬಿ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ 9,000, ಸೇಮ್ ಅಮೌಂಟ್ ಅನ್ನ ತಗೋಬೇಕಾಗತ್ತೆ. ಓಕೆ, ಹಿಯರ್ ಎ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ 18,000 ಆ್ಯಂಡ್ ಬಿ ಕ್ಯಾಪಿಟಲ್ ಅಕೌಂಟ್ 9,000 ಇಲ್ಲಿದೆ. ಇದು ಕ್ಯಾಪಿಟಲ್ ಅಕೌಂಟ್, ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇದೆ ಅಲ್ವಾ, ಬ್ಯಾಲೆನ್ಸ್ ಕ್ಯಾಶ್ ಅಕೌಂಟ್ ಅಂತ ಕೊಟ್ಟಿದಾರಲ್ವಾ, ಆ ಅಮೌಂಟ್ ಎ ಎಷ್ಟಿದೆ 18,000 ಆ್ಯಂಡ್ ಬಿ 9,000. ಓಕೆ, ಇವಾಗ ಏನಾಯಿತು, ಎಲ್ಲ ಅಮೌಂಟ್ ಕೂಡ ಬಂತು. ಇವಾಗ ಏನು ಮಾಡಬೇಕು, ನಾವು ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಹಾಗಾದರೆ ಬೋತ್ ಈ ಸೈಡ್ ಸೇಮ್ ಬರಬೇಕು, ಟೋಟಲ್ ಏನು ಮಾಡಬೇಕು ಇವಾಗ ಬೋತ್ ಈ ಸೈಡ್ ಸೇಮ್ ಬರಬೇಕಾಗತ್ತೆ. ಹಾಗಾದರೆ ಕ್ಲೋಸ್ ದಿಸ್ ಒನ್. ಓಕೆ, ಅಮೌಂಟ್ ಎಷ್ಟು ಬರುತ್ತೆ ಟೋಟಲ್ ಅಮೌಂಟ್? ಸೊ ಇಯರ್ 31, 32, 33, 34, 35, 36, 36,000. ಓಕೆ, ಇಯರ್ ಕೂಡ 36,000 ಬರಬೇಕು. 18 + 9, ಓಕೆ 36,000 ಬರುತ್ತೆ. ಇಲ್ಲಿ ಕೂಡ 36,000 ಬರುತ್ತೆ. ಕ್ಯಾಶ್ ಅಕೌಂಟ್ ಏನಾಗುತ್ತೆ, ಟ್ಯಾಲಿ ಆಗುತ್ತೆ. ಓಕೆ, ಕ್ಯಾಶ್ ಅಕೌಂಟ್ ಒಮ್ಮೆ ನೋಡಿ. ಕ್ಯಾಶ್ ಅಕೌಂಟ್ ಡೆಬಿಟ್ ಸೈಡ್ ಏನು ಬರುತ್ತೆ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಓಲ್ಡ್, ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಓಲ್ಡ್ ಕ್ಯಾಶ್ ಅಲ್ವಾ, 1,000 ಇದೆ, ಅದನ್ನು ತಗೊಂಡಿದ್ವಿ. ನೆಕ್ಸ್ಟ್ ಟು ರಿಯಲೈಸೇಷನ್ ಅಕೌಂಟ್, ಏನಿದು ಅಸೆಟ್ಸ್ ಸೋಲ್ಡ್ ಅಲ್ವಾ, ಎಷ್ಟು ಅಮೌಂಟ್ಗೆ ಸೋಲ್ಡ್ ಆಗಿತ್ತು ಅಸೆಟ್ಸ್, ರಿಯಲೈಸೇಷನ್ ಅಕೌಂಟಲ್ಲಿರುತ್ತೆ, 31,000 ಇದೆ. ಸೊ ಅದನ್ನು ತಗೊಂಡ್ವಿ. ನೆಕ್ಸ್ಟ್ ಟು ಎಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಟು ಬೀಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿದರೆ, ಸೊ ಕ್ಯಾಶ್ ಬಾಟ್ ಲಾಸ್ ಆಗಿತ್ತಲ್ವಾ, ಸೊ ಅದನ್ನು ಏನು ಮಾಡ್ತಾರೆ ಇವರು, ಕ್ಯಾಶ್ ಅಂತ ತರ್ತಾರೆ. ಸೊ ಕ್ಯಾಶ್ ಎಷ್ಟು ತರ್ತಾರೆ, 2,000 ಆ್ಯಂಡ್ 2,000 ಆಲ್ರೆಡಿ ರಿಯಲೈಸೇಷನ್ ಅಕೌಂಟಲ್ಲಿ ಇರುತ್ತೆ. ಸೊ ನೆಕ್ಸ್ಟ್, ಸಾರಿ, ಇದು ಕ್ಯಾಪಿಟಲ್ ಅಕೌಂಟಲ್ಲಿ ಇರುತ್ತೆ. ನೆಕ್ಸ್ಟ್ ಬೈ ರಿಯಲೈಸೇಷನ್ ಅಕೌಂಟ್, ಕ್ರೆಡಿಟರ್ಸ್ ಪೇಡ್, ಕ್ರೆಡಿಟರ್ ಪೇಡ್ ಆಗಿರುತ್ತಲ್ವಾ ಆ ಅಮೌಂಟ್. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಟು ಕ್ಯಾಶ್ ಅಕೌಂಟ್, ಕ್ರೆಡಿಟರ್ ಪೇಡ್ ಅಂತ ಇರುತ್ತೆ 9,000, ಸೇಮ್ ಅಮೌಂಟ್. ನೆಕ್ಸ್ಟ್ ಬೈ ಎ ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಅಲ್ವಾ, ಏನು ಕ್ಯಾಪಿಟಲ್ ಅಕೌಂಟ್ನ ಬ್ಯಾಲೆನ್ಸ್ ಕ್ಯಾಶ್ ಅಕೌಂಟ್ ಅಂತ ತಗೊಂಡಿರ್ತಾರಲ್ವಾ, ಇದೆಷ್ಟಿದೆ 18,000 ಆ್ಯಂಡ್ ಬಿ 9,000. ಸೊ ಟೋಟಲ್ ಮಾಡಿದಾಗ ಬೂತಿ ಸೈಡ್ ಟೋಟಲ್ ಏನು ಬರುತ್ತೆ, ಸೇಮ್ ಬರುತ್ತೆ. ಇಲ್ಲಿಗೇನಾಯಿತು, ನಮ್ಮದು ಒನ್ ಪ್ರಾಬ್ಲಮ್ನ ರಿಯಲೈಸೇಷನ್ ಅಕೌಂಟ್, ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಇನ್ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಗುತ್ತೆ, ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಕೂಡ ಕ್ಲೋಸ್ ಆಗುತ್ತೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಆಸ್ಕ್ ಮೀ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಪ್ರಾಬ್ಲಮನ್ನು ಏನು ಮಾಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.